ನಮಸ್ತೆ ಸ್ನೇಹಿತರೆ, ನಿಮಗೆ ಗೊತ್ತು ಆಲ್ರೆಡಿ ಎಫ್ ಡಿ ಎ ಎಕ್ಸಾಮ್ ಹಾಲ್ ಟಿಕೆಟ್ ಎಲ್ಲ ಬಿಟ್ಟಿದ್ದಾರೆ. ಇನ್ನೊಂದು 4 ಡೇಸಲ್ಲಿ ಎಕ್ಸಾಮ್ ಕೂಡ ಇದೆ, January 24th ಎಕ್ಸಾಮ್ ಇರೋದ್ರಿಂದ ಅದಕ್ಕೆ ಪ್ರಿಪೇರ್ ಅಂತೂ ಆಗ್ತಾ ಇದ್ದೀರಾ. ಈ ಕೊರೋನಾ ಬಂದಮೇಲಂತೂ ಒಂದಷ್ಟು ಟೈಮ್ ಅಂತೂ ಸಿಗಿದೆ ನಿಮಗೆ, ಇದುವರೆಗೂ ಸಿಗದೆ ಒಂದಷ್ಟು ಟೈಮ್ ಜಾಸ್ತಿ ಸಿಗಿದೆ ನಿಮಗೆ. ಈ ಎಕ್ಸಾಮ್ನ ಆಲ್ರೆಡಿ ಇದೇ ಫಸ್ಟ್ ಟೈಮ್ ತೊಗೊಂಡವರು ಕೂಡ ಇದ್ದೀರಾ, ಮತ್ತು ಆಲ್ರೆಡಿ ಒಂದೆರಡು ಸಲ ಅಟೆಂಪ್ಟ್ ಕೊಟ್ಟಿರ್ಬೋದು, ಅಥವಾ 4 to 5 ಇಯರ್ಸಿಂದ ಪ್ರಿಪೇರ್ ಆಗಿ ಎಕ್ಸಾಮ್ಗಳನ್ನ ನಾವು ಕೊಡ್ತಾ ಇರ್ಬೋದು. ನಿಮಗೆ ಗೊತ್ತಿರಬೇಕು, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಎಕ್ಸಾಮ್ ಫೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ಜನ ಸಕ್ಸಸ್ ಆಗಿರೋರ್ದು ಎಲ್ಲರದ್ದು ಕೂಡ ರಿವ್ಯೂ ನೋಡೋದಾದರೆ ಸೊ ಮ್ಯಾಕ್ಸಿಮಮ್ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗೋದು ಸ್ವಲ್ಪ ರೇರ್ ಇರುತ್ತೆ, ಹೌದಲ್ವಾ? ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರುತ್ತೆ. ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್, ಫೈವ್ ಫಿಫ್ತ್ ಇಯರ್, ಸಿಕ್ಸ್ತ್ ಇಯರ್ ಈ ಥರದ್ದು 5 to 6 ವರ್ಷಗಳ ಕಾಲ ಟೈಮ್ನ ತೊಗೊಂಡಿರೋದು ಕೂಡ ನೋಡ್ತಾ ಹೋಗ್ತೀವಿ, ಹೌದಲ್ಲ? ಹಾಗಿದ್ರೆ ಅಂಥ ಸ್ನೇಹಿತರು ಏನಾದರೂ ವಿಡಿಯೋ ನೋಡ್ತಿದ್ರೆ ಅದರ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಹೋಗ್ತೀನಿ. ಸೊ ಇದುವರೆಗೂ ಏನು ಎಫರ್ಟ್ ಹಾಕಿದ್ದೀರಾ, ಮತ್ತು ರಿಸಲ್ಟ್ ಏನು ಅಪ್ಪಿತಪ್ಪಿ ಆಗಿಲ್ಲ ನಿಮಗೆ, ಸೊ ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿಮರ್ಶೆಯನ್ನು ಮಾಡ್ಕೋಬೇಕಾಗುತ್ತೆ. ಎಕ್ಸಾಮ್ ಹತ್ತಿರ ಇದೆ, ಈ ಎಕ್ಸಾಮ್ ಹತ್ತಿರ ಇದ್ದಾಗ ನಾವು ಒಂದೊಂದಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ಮಾಡ್ತಾ ಬರ್ತೀವಿ. ಇದುವರೆಗೆ ಕ್ಲಾಸನ್ನು ಕೇಳಿರ್ತೀವಿ, ವರ್ಕನ್ನು ಮಾಡಿರ್ತೀವಿ, ಒಂದಷ್ಟು ಟೆಸ್ಟ್ ಸೀರೀಸ್ನ ಸಾಲ್ವ್ ಮಾಡಿರ್ತೀವಿ. ಎಕ್ಸಾಮ್ ಹಾಲಲ್ಲಿ ಆಗ್ಬೋದು, ಅಥವಾ ಎಕ್ಸಾಮ್ ಹಿಂದಿನ ದಿನ ಆಗ್ಬೋದು, ನಾವು ಮಾಡೋ ಸಣ್ಣ ಸಣ್ಣ ತಪ್ಪಿಂದ ಎಕ್ಸಾಮಿಂದನೇ ಹೊರಗಡೆ ಹೋಗ್ಬಿಡ್ತೀವಿ. ಸೊ ಈ ಸಮಾಜ ಕೇಳೋದು ಇಷ್ಟೇ ನಿಮಗೆ, ಎಕ್ಸಾಮ್ ಕ್ಲಿಯರ್ ಆಯಿತಾ ಇಲ್ವಾ, ನೀನು ಎಷ್ಟು ಸ್ಕೋರ್ ಮಾಡಿಕೊಂಡು ಎಷ್ಟಲ್ಲಿ ತೊಗೊಂಡೆ, ನೀನು ಯಾವ ರ್ಯಾಂಕಲ್ಲಿ ತೊಗೊಂಡೆ, ಅದನ್ನು ಯಾರು ಕೇಳೋದಿಲ್ಲ. ಅದನ್ನು ಕಟ್ ಆಫ್ ಅಲ್ಲಿ ಇದೆಯಾ ಇಲ್ವಾ, ನಿಂಗೆ ಎಫ್ ಡಿ ಆಯಿತಾ ಇಲ್ವಾ, ನೀನು ಅರ್ಧ ಮಾರ್ಕ್ಸಿಂದ ಹೋದರೂ ಕೂಡ ಅಥವಾ ನೀನು 1 ಮಾರ್ಕ್ಸಿಂದ ಕೂಡ ಹೋದರೂ ಕೂಡ ನಿನಗೆ ಕಟ್ ಆಫಿಂದ ಹೊರಗಡೆ ಬಂತು ಅಂತ ಹೇಳ್ತಾ ಅಂತಂದರೆ ನಿಮಗೆ ರೆಸ್ಪೆಕ್ಟ್ ಕೂಡ ಸಿಗೋದಿಲ್ಲ. ಆದರೆ ಮತ್ತೆ ಮರಳಿ ಪ್ರಯತ್ನ ಮಾಡು, ಮರಳಿ ಪ್ರಯತ್ನ ಮಾಡು ಅಂತ ಮಾಡ್ತಾ ಇರ್ತಾರೆ. ತುಂಬ ಜನ ಅದರಲ್ಲಿ 5 to 6 ವರ್ಷಗಳು ಕೂಡ ಮಾಡ್ಕೊಂಡಿದ್ದೀರಾ, ನಮ್ಮ ಸ್ಟೂಡೆಂಟ್ಗಳು ಕೂಡ ನೋಡ್ತಾ ಹೋಗ್ತೀವಿ. ನಿಮಗೆಲ್ಲ ಕಿವಿ ಮಾತು ಹೇಳೋದಂತಂದರೆ ಇದುವರೆಗೂ ಏನು ಮಿಸ್ಟೇಕ್ನ ಮಾಡಿದ್ದೀರಾ ಅದನ್ನು ದಯವಿಟ್ಟು ಇದರಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಸೊ ತುಂಬ ಜನ ಮಾಡ್ತಾ ಹೋಗ್ತೀವಿ, ತುಂಬ ಪ್ಯಾನಿಕ್ ಆಗಿಬಿಡ್ತೀವಿ, ಎಕ್ಸಾಮ್ ಹಾಲಲ್ಲಿ ಆಗ್ಬೋದು, ಎಕ್ಸಾಮ್ಗೂ ಮುಂದೆ ಆಗ್ಬೋದು, ಹೌದಲ್ಲ? ಸೊ ಹಾಗಾಗಿ ಈ ಸಮಾಜ ಕೇಳೋದು ನಿಮ್ಗೆ ಆಗಲೇ ಹೇಳಿದಾಗೆ, ನೀವು ಗೆದ್ದ್ಯಾ ಗೆದ್ದಿಲ್ವ ಅಷ್ಟೇ, ಯಾರು ಗೆಲ್ತಾರೋ ಅವ್ರಿಗೆ ಬೆಲೆ ಜಾಸ್ತಿ ಕೊಡ್ತಾ ಹೋಗುತ್ತೆ ಸಮಾಜ ಯಾವತ್ತು ಕೂಡ. ನಿನ್ನ ಮಾತು ಯಾವಾಗ ಸಮಾಜ ಕೇಳುತ್ತೆ ಅನ್ನೋದಾದರೆ, ನೀನು ಯಾವಾಗ ಗೆಲ್ತೀಯೋ ಅವಾಗ ನಿನ್ನ ಮಾತನ್ನು ಸಮಾಜ ಬೆಲೆ ಕೊಡ್ತಾ ಹೋಗುತ್ತೆ, ಸಮಾಜ ಕೂಡ ಕೇಳುತ್ತೆ, ಅದು ಮನೆ ಆಗ್ಬೋದು, ನೀವು ಹೊರಗಡೆ ಇರೋ ಸಮಾಜಗಳು ಕೂಡ ಆಗ್ಬೋದು, ಹೌದಲ್ಲ? ಸೊ ಅದಕ್ಕೆ ಹೇಳಿ ಏನು ಹೇಳ್ತಾ ಹೋಗ್ತೀನಿ ಅಂತಂದರೆ, ನೀವೇನು 1 ಮಾರ್ಕ್ಸಿಂದ ಹೋದರೂ ಕೂಡ ಎಕ್ಸಾಮ್ ಫೇಲ್ ಆದಾಗೆ ಕಟ್ ಆಫಲ್ಲಿ ಹೋದಾಗಿನ ಲೆಕ್ಕ. ಸೊ ಇದಾದಮೇಲೆ ಎಸ್ ಟಿ ಎ ಅಂತ ಒಂದು ಎಕ್ಸಾಮ್ ಇದೆ, ಗೊತ್ತು ನಿಮಗೆ? ಇದಾದಮೇಲೆ ಗ್ರೂಪ್ ಸಿ ಇದೆ, ಮತ್ತೆ ಕೆ ಎಸ್ ನೋಟಿಫಿಕೇಷನ್ ಅಂತೂ ಕೂಡ ಇದೆ. ಸೊ ಹಾಗಾಗಿ ಇನ್ನೊಂದಷ್ಟು ಇರೋದ್ರಿಂದ 2021ರಲ್ಲಿ ಅಟ್ಲೀಸ್ಟ್ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಕ್ರ್ಯಾಕ್ ಮಾಡ್ತೀವಿ. ಇದುವರೆಗೂ ಓದಿರೋದನ್ನೆಲ್ಲೂ ಕೂಡ ಈ ಎಫರ್ಟನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಬೇಕಾಗುತ್ತೆ ನೀವು, ಹೌದಲ್ಲ? ಸುಮಾರು ಜನ ನಿಮಗೆ ಗೊತ್ತು ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂತಂದರೆ ನೀವು 1 ಮಾರ್ಕ್ಸಲ್ಲಿ ಹೋಗಿದ್ರು ಕೂಡ ನಿಮ್ಮ ಸ್ನೇಹಿತರು ಅಥವಾ ನಿಮ್ಗೆ ಗೊತ್ತಿರೋರು, ನಿಮ್ಮ ಹಿತಶತ್ರುಗಳು ಅಂತೇನು ಕರಿತಾ ಹೋಗ್ತೀವಿ, ಎಲ್ಲ ಹೇಳೋದಿಷ್ಟೇ ಎಕ್ಸಾಮ್ ಆಗಿಲ್ಲ ಅದಕ್ಕೆ. ನೀವು ಜಸ್ಟ್ 1 ಮಾರ್ಕ್ಸಲ್ಲಿ ಹೋಗ್ತಿದ್ದ ರಿಯಾಲಿಟಿನೇ ಯಾರಿಗಾದ್ರು ಹೇಳಿ, ಯಾರೂ ನಂಬ್ಲಿಕ್ಕೆ ತಯಾರಿರೋದಿಲ್ಲ. ಅವರೆಲ್ಲ ಹೇಳೋದಿಷ್ಟೇ ಎಕ್ಸಾಮ್ ಪಾಸ್ ಆಯ್ತಾ ಇಲ್ವ ಅಷ್ಟೇ, ಹೌದಲ್ಲ? ಸೊ ಅದಕ್ಕೆ ಏನು ಹೇಳ್ತಾ ಹೋಗ್ತೀವಿ, ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಆ ಸಿಲ್ಲಿ ಸಿಲ್ಲಿ ಮಿಸ್ಟೇಕೆ ತೊಗೊಂಡು ನಮ್ಗೆ ಎಲ್ಲೋ ನಿಲ್ಲಿಸ್ಬಿಡ್ತಾ ಹೋಗುತ್ತೆ, ಹೌದಲ್ಲ? ಫೈನಲ್ ಆಗಿ ಇಷ್ಟು ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಿರ್ತೀವಿ, ನಾವು ಏನು ಮಾಡಿರ್ತೀವಿ ನಮಗಷ್ಟೇ ಗೊತ್ತಿರುತ್ತೆ. ಸೊ ಇನ್ನೊಬ್ಬರಿಗೆ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ರಿಸಲ್ಟಲ್ಲಿ ಹೆಸರಷ್ಟೇ ಇರಬೇಕು. ಅದಕ್ಕೆ ನಾವು ಏನೇನು ಮಾಡ್ಬೋದು ಈ ಟೈಮಲ್ಲಿ, ಅದಕ್ಕೋಸ್ಕರ ಒಂದಷ್ಟು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದರಲ್ಲಿ ಸೊ ನಿಮಗೆ ಗೊತ್ತು ಎಕ್ಸಾಮು ಹತ್ತಿರದಲ್ಲೇ ಇರೋದ್ರಿಂದ ಹೊಸ ಟಾಪಿಕ್ಗಳೇನು ಓದೋದು ಬೇಡ ನಾವು ಇವಾಗ. ಆಲ್ರೆಡಿ ನೀವು ನಿಮಗೆ 5 to 6 ತಿಂಗಳಷ್ಟು ಟೈಮ್ ಏನು ಸಿಕ್ಕಿದೆ, ಅಥವಾ ನೀವು ಕೊರೋನಾ ಟೈಮ್ನೆಲ್ಲ ಇಲ್ಲಿ ಕೂತ್ಕೊಂಡು ಓದಿದ್ದೀರಾ, ಇವೆಲ್ಲ ಟೈಮ್ನೂ ಕೂಡ ಇದುವರೆಗೂ ಟಾಪಿಕ್ ವೈಸ್ ಕೂತ್ಕೊಂಡು ವರ್ಕ್ ಮಾಡಿರ್ತಾರೆ, ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ವರ್ಕ್ ಮಾಡಿರ್ತೀರ. ನೀವು ಮೊದಲದಾಗಿ ಏನು ಮಾಡಬೇಕು ಇವಾಗ, ಎಲ್ಲ ಸಬ್ಜೆಕ್ಟು ಕೂಡ ನೀವೇನು ಮಾಡಬೇಕು ಅಂದರೆ ರಿವಿಷನ್ಗೆ ಜಾಸ್ತಿ ಫೋಕಸನ್ನು ಮಾಡ್ತಾ ಬರಬೇಕು, ಮ್ಯಾಕ್ಸಿಮಮ್ ರಿವಿಷನ್ಗೆ ಫೋಕಸ್ ಮಾಡಬೇಕು. ಎಷ್ಟು ಟೈಮ್ ಸಿಗುತ್ತೆ ಆ ರಿವಿಷನ್ಗಷ್ಟೇ ಕೊಡ್ತಾ ಹೋಗಬೇಕು. ಆ ರಿವಿಷನ್ ಮಾಡಬೇಕಾದ್ರೂ ಕೂಡ ನಿಮಗೆ ಆ ರಿವಿಷನ್ ಅಂತ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಈ ಟೈಮಲ್ಲಿ ನೀವು ಹೊಸ ಟಾಪಿಕ್ನ ತೊಗೊಂಡು ಆ ಹೊಸ ಟಾಪಿಕ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಅಟೆಂಪ್ಟ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇದುವರೆಗೂ ಏನು ಪ್ರಿಪೇರ್ ಆಗಿದ್ರೆ ಅದನ್ನು ಮತ್ತೆ ಸ್ಟ್ರಾಂಗ್ ಮಾಡ್ತಾ ಬನ್ನಿ. ಸೊ ಆಲ್ರೆಡಿ ಏನು ಗೊತ್ತದೆ ಇನ್ನೂ ಸ್ಟ್ರಾಂಗ್ ಮಾಡಿ, ಯಾವ ಏರಿಯಾದಲ್ಲಿ ಕ್ವೆಶನ್ಸ್ ಆಗ್ತಿದೆ ನೀವೆಲ್ಲ ಇದು ನೋಟ್ ಮಾಡಿಟ್ಕೊಂಡಿರೋ, ಮತ್ತೆ ಮತ್ತೆ ರಿವಿಷನ್ಗೆ ಹೋಗಿ ಮತ್ತೆ ಪರ್ಫೆಕ್ಟ್ ಮಾಡ್ಕೊಳ್ತಾ ಬನ್ನಿ ಇವೆಲ್ಲನೂ ಕೂಡ, ಅಂದರೆ ರಿವಿಷನ್ ತುಂಬ ಇಂಪಾರ್ಟೆಂಟ್. ಸೊ ರಿವಿಷನ್ ಮಾಡ್ತಾನೆ, ಜೊತೆಗೆ ನೀವು ಏನೋ ನೈಟೆಲ್ಲ ಕುತ್ಕೊಂಡು ಓದೋದು, 24 ಗಂಟೆ ಕುತ್ಕೊಳ್ಳೋದು ಓದೋದು ಬೇಡ. 7 to 8 ಅವರ್ಸ್ ಅಟ್ಲೀಸ್ಟ್ ರೆಸ್ಟನ್ನು ಮಾಡ್ತಾ ಬರಬೇಕಾಗುತ್ತೆ. ನೀವು 7 to 8 ಗಂಟೆ ನಿದ್ದೆನ ಮಾಡಬೇಕಾಗುತ್ತೆ ಅಟ್ಲೀಸ್ಟ್, ಬಾಕಿ ಅವರೆಲ್ಲ ಕೂಡ ಇದಕ್ಕೆ ನೀವು ಡೆಡಿಕೇಟಿವ್ ಆಗಿ ಕೊಡ್ತಾ ಹೋಗ್ಬೋದು. ಮತ್ತು ಇಲ್ಲಿ ರಿವಿಷನ್ಗೆ ಯಾವ್ಯಾವ್ದನ್ನು ಬೆಳೆಸ್ತಾ ಹೋಗಬೇಕು, ಸೊ ರಿವಿಷನ್ ಮಾಡಬೇಕಾದ್ರೆ ನೀವು ಯಾವುದನ್ನು ಬೆಳೆಸ್ಬೋದು ಅಂತ ಹೇಳಿದ್ರೆ, ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಸೊ ನಾವು ಏನು ಮಾಡ್ತಾ ಹೋಗ್ತೀವಿ, ಕರೆಂಟ್ ಅಫೇರ್ಸ್ ಅನ್ನೋದನ್ನೇ ಒಂದು ಸಬ್ಜೆಕ್ಟ್ ಅಂತ ಮಾಡ್ಕೊಂಡು ಬರೀ ಕರೆಂಟ್ ಅಫೇರ್ಸ್ನೇ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ನ ರಿವಿಷನ್ಗೆ ಫೋಕಸ್ ಮಾಡಿ. ನೀವು ಯಾವುದೇ ಎಕ್ಸಾಮ್ ತೆಗೆದ್ರು ಕೂಡ, ಈವನ್ ಪಿ ಎಸ್ ಸಿ ಆಗ್ಬೋದು, ಕೆ ಎಸ್ ಆಗ್ಬೋದು, ಐ ಎಸ್ ಆಗ್ಬೋದು, ಎಫ್ ಡಿ ಎ, ಎಸ್ ಟಿ ಇವೆಲ್ಲದೂ ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ ಬರೋದು ಜಾಸ್ತಿ ಕ್ವೆಶನ್ಸ್ ಇರುತ್ತೆ. ನಿಮಗೆ ಕರೆಂಟ್ ಅಫೇರ್ಸ್ ಬೇಸ್ಡೇ 30-40 ಕ್ವೆಶನ್ಸ್ ಮೇಲೆ ಮೇಲಿರುತ್ತೆ.
ಲಾಸ್ಟ್ ಎಫ್ ಡಿ ಏನಾಗಿತ್ತು, ಅಲ್ಲಿಂದ ಇಲ್ಲಿವರೆಗೆ ಕರೆಂಟ್ ಅಫೇರ್ಸ್ನ ಏನು ಕಲೆಕ್ಟ್ ಮಾಡಿರ್ತೀರಾ, ಅಥವಾ ಲಾಸ್ಟ್ ಒನ್ ಇಯರಿಂದ ನೀವು ಕರೆಂಟ್ ಅಫೇರ್ಸ್ ಏನು ಕಲೆಕ್ಟ್ ಮಾಡಿರ್ತೀರಾ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಫೋಕಸ್ ಮಾಡಿ. ಬರೀ ಕರೆಂಟ್ ಅಫೇರ್ಸ್ ಅಲ್ಲ, ಕರೆಂಟ್ ಅಫೇರ್ಸ್ನ ಯಾವ ಥರ ಓದಬೇಕು, ಸಬ್ಜೆಕ್ಟ್ ವೈಸ್ ಅಂತ ಹೋಗಬೇಕು ಹೌದಲ್ಲ. ಅದರಲ್ಲೂ ಕೂಡ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ಗೆ ಕನೆಕ್ಟ್ ಆಗೋ ಸಬ್ಜೆಕ್ಟ್ಗಳು ಯಾವ್ಯಾವುದು, ಫಾರ್ ಎಕ್ಸಾಂಪಲ್ ನಾವು ನೋಡಿ ಜಿಯೋಗ್ರಫಿನ ಕರೆಂಟ್ ಅಫೇರ್ಸ್ ಬೇಸ್ಡ್ ಕೂಡ ಫೋಕಸ್ ಮಾಡ್ತಾ ಬರ್ಬೋದು. ಯಾವುದೋ ಒಂದು ಆಸ್ ಫಾರ್ ಎಕ್ಸಾಂಪಲ್ ಯಾವುದು, ಯಾವುದೋ ನ್ಯಾಷನಲ್ ಪಾರ್ಕ್ ಇದೆ, ಜಿಯೋಗ್ರಫಿ ಹಾಕ್ಬೋದು, ಎನ್ವಿರಾನ್ಮೆಂಟ್ ಜಿಯೋಗ್ರಫಿ ಹಾಕ್ಬೋದು ಹೌದಲ್ಲ. ಪರಿಸರ ಅಧ್ಯಯನದಲ್ಲಿ ಜಿಯೋಗ್ರಫಿಯಲ್ಲಿ ಬರುವಂಥ ಪರಿಸರ ಅಧ್ಯಯನ. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಜಿಯೋಗ್ರಫಿ ಅಂತ ಬಂದಾಗ ಎಕಾಲಜಿ, ನ್ಯಾಷನಲ್ ಪಾರ್ಕ್ ನಾವೇನು ಕಾಡ್ತಾ ಹೋಗ್ತೀವಿ, ನ್ಯಾಷನಲ್ ಪಾರ್ಕ್ಗಳು ಯಾವುದು ಲಾಸ್ಟ್ ಇತ್ತೀಚೆಗೆ ನ್ಯೂಸಲ್ಲಿ ಇದೆ ಅವೆಲ್ಲ ನ್ಯಾಷನಲ್ ಪಾರ್ಕ್ ಕೂಡ. ಸೊ 104 ನ್ಯಾಷನಲ್ ಪಾರ್ಕ್ ಕೂಡ ಗೊತ್ತಿರಬೇಕು ನಮಗೆ. ಆದರೆ ಅದರಲ್ಲಿ ಲಾಸ್ಟ್ ಒನ್ ಇಯರಿಂದ ಯಾವುದು ಇಶ್ಯೂಸಲ್ಲಿದೆ ಆ ನ್ಯಾಷನಲ್ ಪಾರ್ಕ್ನ ಫೋಕಸ್ ಮಾಡಬೇಕು, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇವೆಲ್ಲ ಕೂಡ ಮೆಮೊರಿ ಮಾಡ್ತಾ ಹೋಗಬೇಕು. ಈ ರೀಸೆಂಟ್ ಯಾವುದು ವೆಟ್ಲ್ಯಾಂಡ್ಸ್ ಆಗಿರುತ್ತೆ ಹೌದಲ್ಲ, ರೀಸೆಂಟ್ ಯಾವುದು ರಾಮ್ಸರ್ ಸೈಟ್ ಕನ್ವೆನ್ಸ್ ಸೈಟ್ ಅಂತೇಳಿ ಮಾಡ್ಕೊಂಡಿರ್ತೀವಿ. ರಾಮ್ಸರ್ ಸೈಟ್ ಅಂತ ಇಂಡಿಯಾದಲ್ಲಿ ಯಾವ್ಯಾವ್ದು ಆಗಿದೆ, ಯಾವ ಸ್ಟೇಟಲ್ಲಿ ಬರುತ್ತೆ, ಇದು ಸಬ್ಜೆಕ್ಟ್ ಕೂಡ ಆಗುತ್ತೆ, ಅಟ್ ದಿ ಸೇಮ್ ಟೈಮ್ ಕಡೆಗೆ ಕರೆಂಟ್ ಅಫೇರ್ಸ್ ಕೂಡ ಆಗ್ತಾ ಬರುತ್ತೆ ಈ ಥರದ್ದು. ಮತ್ತು ಯಾವುದೋ ಒಂದು ಟೈಗರ್ ರಿಸರ್ವ್ ಸೆಂಟರ್ಸ್ಗಳು ಇಶ್ಯೂಸಲ್ಲಿ ಇರುತ್ತೆ, ನೀವು ಜಸ್ಟ್ ಅದನ್ನು ಫೋಕಸ್ ಮಾಡ್ತಾ ಬರಬೇಕು. ಜೊತೆಗೆ ಇದುವರೆಗೆ ನ್ಯೂಸ್ ಯಾವುದಿದೆ ಅದನ್ನು ಕೂಡ ಕವರ್ ಮಾಡ್ಕೊಳ್ತಾ ಬರಬೇಕು. ಸ್ಟ್ಯಾಟಿಕ್ ಫೋರ್ಸನ್ನು ಕೂಡ ಕವರ್ ಮಾಡ್ಕೊಳ್ತಾ ಬರಬೇಕು. ಇದುವರೆಗೆ ಏನು ಮಾಡಿರ್ತಿರಲ್ಲ ಇದನ್ನು ಸಬ್ಜೆಕ್ಟ್ ವೈಸ್ ಕನೆಕ್ಟ್ ಮಾಡ್ಕೊಳ್ತಾ ಬನ್ನಿ. ಇನ್ನೂ ಅಂತ ಹೋಗೋದ್ರೆ ಫಿಸಿಕಲ್ ಜಿಯೋಗ್ರಫಿ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ಜನರಲ್ ಆಗಿ, ಸೊ ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳಿದ್ರೆ ಯಾವ್ಯಾವುದು ಇವಾಗ ಎಲ್ಲೋ ಒಂದು ಕಡೆ ಅರ್ಥಬೇಕು ಆಗ್ತಿರುತ್ತೆ. ಸೊ ಅರ್ಥಬೇಕು ಅಂತ ಯಾವುದು ವಾಲ್ಕೆನೋ ಅರ್ಥಬೇಕು ಆಗ್ತಾ ಇರುತ್ತೆ, ವಾಲ್ಕೆನೋ ಆಗ್ತಾ ಇರುತ್ತೆ. ಅಲ್ಲಿ ಅವರು ಹೈಲ್ಯಾಂಡ್ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಮೌಂಟೇನ್ಸ್ ಇತ್ತು ಅಂತ ಹೇಳಿದ್ರೆ, ಅದರಿಂದ ವಾಲ್ಕೆನೋ ಅಥವಾ ಅರ್ಥಬೇಕು ಇದ್ದರೆ ಡ್ಯಾಮೇಜ್ ಆಗಿದ್ರೆ ಜಾಸ್ತಿ ಅದನ್ನು ಫೋಕಸ್ ಮಾಡ್ಕೊಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಆ ವಾಲ್ಕೆನೋ ರೀಸೆಂಟಲ್ಲಿ ಎರಕ್ಷನ್ ಆಗಿದೆ, ಎಲ್ಲೋ ವಾಲ್ಕೆನೋ ಆಗಿದೆ, ಆ ವಾಲ್ಕೆನೋ ಎಲ್ಲಿ ಬರುತ್ತೆ, ಯಾವ ಕಾಂಟಿನೆಂಟಲ್ಲಿ ಬರುತ್ತೆ, ಯಾವ ಕಾಂಟಿನೆಂಟಲ್ಲಿ ಯಾವ ಕಂಟ್ರಿಯಲ್ಲಿ ಇರುತ್ತೆ ಹೌದಲ್ಲ, ಯಾವ ಕಂಟ್ರಿಯಲ್ಲಿ ಅದು ಬರುತ್ತೆ, ಅಥವಾ ಯಾವ ಹೈಲ್ಯಾಂಡ್ ಇದ್ರೆ ಯಾವ ಹೈಲ್ಯಾಂಡು, ಇಷ್ಟು ಬೇಸಿಕ್ ಕೂಡ ನಮ್ಗೆ ಗೊತ್ತಿರಬೇಕಾಗುತ್ತೆ. ನಾವು ತುಂಬ ಎಲ್ಲನೂ ಕೂಡ ತಿಳ್ಕೊಳ್ಳಿಕ್ಕಾಗಲ್ಲ, ಅಟ್ಲೀಸ್ಟ್ ಒನ್ ಇಯರಲ್ಲಿ ನಾವು ಈ ಥರ ವರ್ಕ್ ಮಾಡ್ತಾ ಬಂದರೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಕನೆಕ್ಟ್ ಮಾಡ್ತಾ ಬಂದರೆ, ಅವ್ನು ಕೊಡೋಂಥ ಆಪ್ಷನ್ಸಲ್ಲಿ 2 ಅಥವಾ 3 ಎಲಿಮಿನೇಟ್ ಮಾಡಿ ಆನ್ಸರನ್ನು ಮಾಡ್ಬೋದು ಹೌದಲ್ಲ. ಈ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ಗೆ ಜಾಸ್ತಿ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇವನು ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ಲಾಸ್ಟ್ ಒನ್ ಇಯರಿಂದ ಏನು ಇಶ್ಯೂಸಲ್ಲಿದೆ, ಸೊ ಲಾಸ್ಟ್ ಒನ್ ಇಯರಿಂದ ಇಶ್ಯೂಸ್ ಇರುವಂಥ ಎಲ್ಲ ಆರ್ಟಿಕಲ್ಸ್ಗಳು ಮತ್ತು ನೀವು ಸಬ್ಜೆಕ್ಟ್ ಕೂಡ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನೀವು ಯಾವುದಾದ್ರು ಎಕ್ಸಾಮ್ನ ತಗೊಳ್ಳೋದಾದ್ರೆ, ಜನರಲ್ ಆಗಿ ನೋಡಿ 1773 ಚಾರ್ಟರ್ ಆ್ಯಕ್ಟರಿಂದ 1947 ಬರುವಂಥ ಎಲ್ಲ ಆ್ಯಕ್ಟ್ ಮೇಲೆ ಸಾಮಾನ್ಯವಾಗಿ ಒಂದು ಕ್ವಶನ್ಸ್ ಇರುತ್ತೆ. ಸೊ ಒಂದು ಏರಿಯಾ ಎಷ್ಟು ಮಾಡ್ಕೋಬೇಕು, ಅದರಲ್ಲೂ ಕೂಡ ಯಾವುದು 1773 ಆಗ್ಬೋದು, 1813 ಆಗ್ಬೋದು, 1831 ಆಗ್ಬೋದು, 1857 ಆಗ್ಬೋದು, ಜೊತೆಗೆ 1909 ಆಗ್ಬೋದು, 1919, 1935 ಆ್ಯಕ್ಟ್ ಚಾರ್ಟರ್ ಆಕ್ಟ್ಸ್ಗಳು ಆಗ್ಬೋದು. ಇವೆಲ್ಲದ್ರ ಮೇಲೆ ಏನಿಷ್ಟು ಹೇಳಿದೆ ನಾನು, ಇವೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ನೋಟ್ ಔಟ್ ಮಾಡ್ಕೊಂಡು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಈ ಏರಿಯಾದಿಂದ ಕ್ವಶನ್ಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಒಂದು ಕ್ವಶನ್ ರಿಪೋರ್ಟ್ ಮಾಡ್ಬೋದು, ಇನ್ನು ಕಾನ್ಸ್ಟಿಟ್ಯೂಷನ್ ಹೇಗೆ ಫಾರ್ಮ್ ಆಗುತ್ತೆ ಅದ್ರ ಮೇಲೆ ಹೌದಲ್ಲ, ಸಂವಿಧಾನ ರಚನೆ ಯಾವ ಥರ ಆಯಿತು ಅದ್ರ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ. ಸಂವಿಧಾನ ಎಲ್ಲಿಂದ ಬಾರೋ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಈ ಥರದ್ದು ಸ್ಟ್ಯಾಟಿಕ್ ಪೋರ್ಷನ್ ಮೇಲೂ ಕೂಡ ಪ್ರಿಡಿಕ್ಟ್ ಮಾಡಿಕೊಂಡು ನೀವು ಮಾಡ್ತಾ ಹೋಗಬೇಕು. ಮತ್ತು ಇಡೀ ಕಾನ್ಸ್ಟಿಟ್ಯೂಷನ್ಗೆ ಏನು ಬರ್ತಾ ಹೋಗುತ್ತೆ, ಎಷ್ಟು ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ ಕಾನ್ಸ್ಟಿಟ್ಯೂಷನ್ನ, ಜಸ್ಟ್ ಡೈರೆಕ್ಟಾಗಿ ನಾವು ಬೇಕಾಗಿರೋದನ್ನ ಕರೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಕಡೆ ಈ ಸ್ಟ್ಯಾಟಿಕ್ ಪೋರ್ಷನ್ ನೋಡ್ಕೊಳ್ತಾ ಹೋಗ್ಬಿಟ್ಟು ಇದಾದಮೇಲೆ ಏನು ಇಶ್ಯೂಸ್ ಇಲ್ಲ, ಒಂದು 17 ಆರ್ಟಿಕಲ್ ಯಾವಾಗಲೂ ಕೂಡ ಇಶ್ಯೂಸಲ್ಲಿ ಇರುತ್ತೆ ಹೌದಲ್ಲ. ಸೊ 17 ಆರ್ಟಿಕಲ್ ಆಗ್ಬೋದು, 15, 16, 17, 18, 19, 21 ಆರ್ಟಿಕಲ್ಸ್ ಇಶ್ಯೂಲ್ ಇರುತ್ತೆ, 24th ಇರುತ್ತೆ, 29, 30, 32 ಓದಬೇಕಾದ್ರೆ 226 ಆರ್ಟಿಕಲ್. ಅವ್ರು ರಿಟ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಇಲ್ಲಿ, 32 ಆರ್ಟಿಕಲ್ಸ್ ಪ್ರಕಾರ ನಾವೇನು ರಿಟರ್ನ್ ಎಲ್ಲಿ ಕೇಳ್ತಾ ಹೋಗ್ತೀವಿ, ಸುಪ್ರೀಂ ಕೋರ್ಟಲ್ಲಿ. 226 ಅಂತ ಹೇಳಿದ್ರೆ ಹೈಕೋರ್ಟಲ್ಲಿ ಕೇಳ್ತಾ ಹೋಗ್ತೀವಿ. ಈ ಥರ ಸಬ್ಜೆಕ್ಟನ್ನು ಕನೆಕ್ಟ್ ಮಾಡ್ಕೊಂಡು ಏನು ಇಂಪಾರ್ಟೆಂಟ್ ಅಷ್ಟು ಮಾತ್ರ ನೋಡ್ಕೋಬೇಕಾಗುತ್ತೆ. ಸ್ಟ್ಯಾಟಿಕ್ ಪೋರ್ಷನ್ ಜೊತೆಗೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊಳ್ತಾ ಬನ್ನಿ. ರೀಸೆಂಟಾಗಿ ಏನು CAA ಬಿಲ್ ಆಗ್ಬೋದು, ಇವೆಲ್ಲನೂ ಕೂಡ ಇಶ್ಯೂಸಲ್ಲಿ ಇರ್ತೀವಿ. ಇವೆಲ್ಲ ಕೂಡ ಪ್ರಜಾಪ್ರಭುತ್ವದಲ್ಲಿ ಯಾವುದಕ್ಕೆ ನಿಮಗೆ ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟಂಥ, ಹಾಗಾಗಿ ಪೌರತ್ವ ಬಗ್ಗೆ ಒಂದು ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ನೀವು ಅದನ್ನು ಜಸ್ಟ್ ನೋಡ್ಕೊಳ್ತಾ ಬರಬೇಕು, ಯಾವ ಆರ್ಟಿಕಲ್ಸ್ ಡೀಲ್ ಮಾಡ್ತಾ ಬರುತ್ತೆ ಪೌರತ್ವದ ಬಗ್ಗೆ. ಬರೀ ಆರ್ಟಿಕಲ್ಸ್ ಜೊತೆಗೆ ಕಾನ್ಸೆಪ್ಟ್ ಕೂಡ ಅವನ ಜನರಲ್ಲಾಗಿ ಹೇಳ್ತಾರೆ ಏನೇನು ಓದಬೇಕು. ಪ್ರೆಸಿಡೆಂಟ್ ಬಗ್ಗೆ ನೋಡಿ, ಪ್ರೆಸಿಡೆಂಟ್ ಬಗ್ಗೆ ಸಾಮಾನ್ಯ ಕ್ವಶನ್ಸ್ ಆಗ್ತಿರುತ್ತೆ. ಸೊ ಹಾಗಾಗಿ ಪ್ರೆಸಿಡೆಂಟ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊಬೇಕಾದ್ರೆ ಗವರ್ನರ್ ಬಗ್ಗೆ ತಿಳ್ಕೊಬೇಕು. ಪ್ರೆಸಿಡೆಂಟ್ ಮತ್ತು ಗವರ್ನರ್, ಸ್ಟೇಟಲ್ಲಿ ಬಂದಾಗ ಗವರ್ನರ್ ಇರ್ತಾರೆ, ಸೆಂಟ್ರಲ್ ಬಂದಾಗ ಪ್ರೆಸಿಡೆಂಟ್ ಇರ್ತಾರೆ. ಸೊ ಇವ್ರನ್ನ ಆಯ್ಕೆ ಮಾಡೋದು ಹೇಗೆ, ಇವ್ರ ಪವರ್ ಮತ್ತು ಫಂಕ್ಷನ್ಸ್ ಏನು, ಮತ್ತು ಗವರ್ನರ್ನ ಆಯ್ಕೆ ಮಾಡೋದು ಹೇಗೆ, ಗವರ್ನರ್ದು ಪವರ್ ಮತ್ತು ಫಂಕ್ಷನ್ಸ್ ಏನು. ಜಸ್ಟ್ ಇಷ್ಟೇ, ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳುತ್ತಾ ಸ್ಟ್ಯಾಟಿಕ್ ಫೋರ್ಸನ್ನು ಕಲೆಕ್ಟ್ ಮಾಡ್ಕೊಡ್ತಾ ಇದಕ್ಕೆ ಏನು ಇಶ್ಯೂಸಲ್ಲಿದೆ ಇದನ್ನು ಕನೆಕ್ಟ್ ಮಾಡ್ಕೊಳ್ತಾ ಬರ್ತಾ ಹೋಗ್ತದೆ. ಈ ಥರದ್ದು ಉದಾಹರಣೆ ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ಲಾಸ್ಟ್ ಒನ್ ಇಯರ್ಲಿಂದ ಇಶ್ಯೂಸ್ಲಿಂದ ಆರ್ಟಿಕಲ್ಸ್ ಆಗ್ಬೋದು. 131 ಆರ್ಟಿಕಲ್ ಇಶ್ಯೂಸಲ್ಲಿತ್ತು, 252 ಕ್ಲಾಸ್ 2 ಆ ಇಶ್ಯೂಸಲ್ಲಿತ್ತು, ಕ್ಲಾಸ್ ನೀವು ಇವೆಲ್ಲನೂ ಕೂಡ ಯಾವ್ಯಾವ ಆರ್ಟಿಕಲ್ಸ್ ಇಶ್ಯೂಸ್, 19 ಆರ್ಟಿಕಲ್ ಇಶ್ಯೂಸಲ್ಲಿತ್ತು.
ಯಾಕಂತೇಳಿದ್ರೆ ಇಂಟರ್ನೆಟ್ಟನ್ನು ಅಥವಾ ನಾವು ಮೂಲಭೂತ ಹಕ್ಕುಗಳಲ್ಲೂ ಕೂಡ ಪಡ್ಕೊಳ್ತಾ ಇದ್ದೀವಿ. ಯಾವುದೆಲ್ಲ ಇಂಟರ್ನೆಟ್ ಬಳಕೆ ಏನಿದೆ ಇವತ್ತು ಅದ್ರ ಮೂಲಭೂತ ಹಕ್ಕುಗಳನ್ನು ತೊಗೊಂಡಿದ್ದೀವಿ. ಯಾವ ಸ್ಟೇಟಲ್ಲಿ ಅಂತ ಹೇಳಿದ್ರೆ ಕೇರಳ ಟೆಸ್ಟಲ್ಲಿ ಸ್ಟೇಟಲ್ಲಿ ಅದನ್ನು ಮಾಡ್ಕೊಂಡಿದ್ವಿ. ಅಂದರೆ ಸಬ್ಜೆಕ್ಟನ್ನು ತೊಗೊಂಡೋಗಿ ಕರೆಂಟ್ ಅಫೇರ್ಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್ ಏನು ಮಾಡ್ತಾ ಹೋಗ್ತಾರೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮತ್ತು ಸೈನ್ಸಲ್ಲಿ ಬಂದಾಗ ಎಕಾಲಜಿನ ನೀವು ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟಡಿ ಮಾಡ್ತಾ ಬರ್ಬೋದು. ಕರೆಂಟ್ ಅಫೇರ್ಸಲ್ಲಿ ಯಾವ ಸ್ಪೀಸೀಸ್ ಎಲ್ಲಿ ಸಿಗ್ತಾ ಇದೆ ಏನು ಕತೆ, ಸೊ ಅವೆಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ ಸ್ಟಡಿ ಮಾಡ್ತಾ ಹೋಗ್ಬೋದು. ಎಕಾಲಜಿನ ಈವನ್ ಟೆಕ್ನಾಲಜಿ ಪಾರ್ಟಲ್ಲೂ ಕೂಡ ಅಷ್ಟೇ, ಲಾಸ್ಟ್ 1 ಇಯರಿಂದ ಏನೇನು ಇಶ್ಯೂಸ್ ಇದೆ ಟೆಕ್ನಾಲಜಿ ಪಾರ್ಟಲ್ಲಿ, ಸೊ ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಬರ್ಬೋದು. ಹೌದಲ್ಲ, ಹಾಗಾಗಿ ಏನು ಇಶ್ಯೂಸ್ ಇದೆ ಜಾಸ್ತಿ ಅದರ ಸಬ್ಜೆಕ್ಟ್ ಕರೆಕ್ಟ್ ಮಾಡ್ಕೊಳ್ತಾ ಹೋಗ್ತಾ ಬನ್ನಿ. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಜೊತೆಗೆ ಸಬ್ಜೆಕ್ಟಲ್ಲೂ ಕೂಡ ಸ್ಟ್ಯಾಟಿಕ್ ಪೋರ್ಷನ್ ಏನು ಬರುತ್ತೆ, ಉದಾಹರಣೆಗೆ ನಾವು ಬಯಾಲಜಿ ತಗೊಳ್ಳೋದಾದರೆ ವಿಟಮಿನ್ಸ್ ಬಗ್ಗೆ ಕಂಪಲ್ಸರಿ ಕ್ವೆಶನ್ಸ್ ನೋಡ್ತಾ ಹೋಗ್ತೀವಿ. ಯಾವುದೇ ಎಕ್ಸಾಂಪಲ್ ಕೂಡ ವಿಟಮಿನ್ಸ್ ಬಗ್ಗೆ ಆಗ್ಬೋದು, ಡಿಸೀಸ್ ಬಗ್ಗೆ ಆಗ್ಬೋದು, ಆರ್ಗನ್ಸ್ ಬಗ್ಗೆ ಆಗ್ಬೋದು, ಹೌದಲ್ಲ, ಗ್ಲ್ಯಾಂಡ್ಸ್ಗಳ ಬಗ್ಗೆ ಹಾಕ್ಬೋದು. ಅಂದರೆ ಇದ್ರ ಬಯಾಲಜಿ ಬಂದಾಗ ಇದು ಏರಿಯಾ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಬರೋದು. ನಾವು ಪ್ರೀವಿಯಸ್ ಕ್ವೆಶನ್ ಪೇಪರ್ ಇಟ್ಕೊಂಡು ಅಂತೂ ಪ್ರಿಡಿಕ್ಟ್ ಮಾಡಿ ಬರೋ ಅದನ್ನು ಮಾತ್ರ ರಿವಿಷನ್ಗೆ ಜಾಸ್ತಿ ಒತ್ತನ್ನ ಕೊಡ್ತಾ ಬರ್ಬೇಕು. ನೀವು ಕರೆಂಟ್ ಅಫೇರ್ಸ್ ಬೇಸ್ಡ್ ಅದಕ್ಕೆ ವರ್ಕನ್ನು ಜಾಸ್ತಿ. ಹೌದಲ್ಲ, ಮತ್ತು ಈ ಟೈಮಲ್ಲಿ ಇದುವರೆಗೂ ನಾವು ಯಾವ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಥವಾ ಮಾಡಲ್ ಕ್ವಶನ್ ಪೇಪರ್ ಯಾರು ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ರು ಅವರೆಲ್ಲರೂ ಕೂಡ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದು. ಈ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂತ ಹೇಳಿದಾಗ ತುಂಬ ಜನ ಒಂದಷ್ಟು ಸಿಲ್ಲಿ ಮಿಸ್ಟೇಕ್ಗಳು ಕೂಡ ಮಾಡ್ತಾ ಬರ್ತೀವಿ. ಯಾಕಂದರೆ ಮಿಸ್ಟೇಕ್ ಅನ್ನೋದು ನೀವು ಇವಾಗ ಪ್ರಿಪ್ರೇಷನ್ ಟೈಮಲ್ಲಿ ಆಗಬೇಕೇ ವಿನಃ ಎಕ್ಸಾಮ್ ಹಾಲಲ್ಲಿ ಆಗಬಾರ್ದು. ಯಾವಾಗ ಎಕ್ಸಾಮ್ ಹಾಲಲ್ಲಿ ಮಿಸ್ಟೇಕ್ ಅನ್ನೋದಾಗುತ್ತೆ ಆವಾಗ ನಾವು ಸಿಸ್ಟಮಿಂದ ಅಥವಾ ಕಟ್ ಆಫಿಂದ ಹೊರಗಡೆ ಬಂದುಬಿಡ್ತೀವಿ. ಸೊ ಅದಕ್ಕೆ ಮಾಡಲ್ ಪೇಪರ್ ಯಾಕೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸಾಮಲ್ಲಿನ ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಇರೋಕ್ಕೋಸ್ಕರ. ಹೌದಲ್ಲ, ಉದಾಹರಣೆಗೆ ನಿಮಗೆ ಗೊತ್ತು ಇಲ್ಲಿ ಮಾಡಲ್ ಪೇಪರು ಮತ್ತು YMR ಸೀಟ್ ಇವೆರಡೂ ಕೂಡ ನಿಮ್ಮ ಮಾಡಲ್ ಪೇಪರ್ ತೊಗೊಂಡು YMR ಸೀಟಲ್ಲೇ ಪ್ರಾಕ್ಟೀಸ್ ಆಗಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ತುಂಬ ಜನ ಸ್ನೇಹಿತರು ಕೂಡ ಮಾಡಿರ್ತಾರೆ. ಕ್ವಶನ್ ನಂಬರ್ 1 ನೀವು ಆನ್ಸರ್ ಈ ಥರ ಬಬಲ್ಸ್ ಕೊಟ್ಟಿರ್ತಾನೆ, ಇದರಲ್ಲಿ ನೀವು ಒಂದು ಸೆಟ್ ಮಾಡ್ತಾ ಹೋಗ್ಬೇಕು. ಈ ಥರದ ಒಂದು 9 ವರೆಗೂ ಆನ್ಸರ್ ಮಾಡ್ಕೊಂಡು ಹೋಗ್ತೀರಾ. ಸೊ 10th ಕ್ವಶನ್ಸ್ಗೆ ನಿಮ್ಗೆ ಆನ್ಸರ್ ಗೊತ್ತಿರಲ್ಲ ಅಂತ ಅಂದ್ಕೊಳ್ಳಿ. ಸೊ ನಾವು ಏನು ಮಾಡ್ತಾ ಹೋಗ್ತೀವಿ, 10th ನಾವು ಸೆಟ್ ಮಾಡದೆ ಹಾಗೆ ಬಿಟ್ಬಿಟ್ಟಿರ್ತೀವಿ, 10th ಬಿಟ್ಬಿಟ್ಟಿರ್ತೀವಿ. ಸೊ 11th ಆನ್ಸರ್ ಗೊತ್ತಾಗುತ್ತೆ ನನಗೆ, ನಾನು 11th ಮಾರ್ಕ್ ಮಾಡಬೇಕು. ನಾನು 11th ಮಾರ್ಕ್ ಮಾಡಬೋದು, ನಾವೇನು ಮಾಡ್ತಾ ಹೋಗ್ತೀನಿ 10th ಹೋಗ್ಬಿಟ್ಟು ಮಾರ್ಕ್ ಮಾಡ್ತೀನಿ. ಹೌದಲ್ಲ, 10th ಹೋಗ್ಬಿಟ್ಟು ನಾನು ಮಾರ್ಕ್ ಮಾಡ್ತೀನಿ. ನೋಡಿ, ನೀವು ಗೊತ್ತಿಲ್ಲ ಅಂತ ಬಿಟ್ಟಿದ್ದು, ಆಲ್ರೆಡಿ ಒಂದು ಬಿಟ್ಟಿದ್ರಿ, ಮತ್ತೇನು ಮಾಡ್ತಿದ್ವಿ 11th ತೊಗೊಂಡೋಗಿ ಇಲ್ಲ ಹಾಕ್ತಿದ್ವಿ. ಹೌದಲ್ಲ, ಇವಾಗ ಇದು ಮಿಸ್ಟೇಕ್ ಆಯಿತು. ಇದು ಒಂದು ಸಣ್ಣ ಮಿಸ್ಟೇಕ್ ಸಾಕಲ್ವಾ, ನೀವೇನು ಗಮನ ಹರಿಸಿಲ್ಲ ಅಂತಂದರೆ ಈ ಸೀರೀಸ್ ಕಂಟಿನ್ಯೂ ಆಗಿಬಿಡುತ್ತೆ. ಸೊ ನಾ 8 ಸೀರೀಸಲ್ಲೂ ನಮ್ಮ ಹುಡುಗರೆಲ್ಲ ನೋಡಬೇಕಾದಾಗ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಕಂಟಿನ್ಯೂಸ್ ಆಗಿ ಈ ಥರ ಮಾಡಿ 3-4 ಕ್ವಶನ್ಸ್ವರೆಗೂ ತಪ್ಪು ಆಗಿಬಿಡುತ್ತೆ. ಸಾಕಲ್ಲ, ನಿಮ್ಮನ್ನು ಕಟ್ ಆಫಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಕಲ್ಲ, ಎಷ್ಟು ಒಂದೇ ಒಂದು ಕ್ವಶನ್ಸ್ ರಾಂಗ್ ಆದರೂ ಕೂಡ ಸಾಕು. ಸೊ ಹಾಗಾಗಿ ಇಂಥ ಸಿಲ್ಲಿ ಮಿಸ್ಟೇಕ್ ಅವಾಯ್ಡ್ ಆಗಬೇಕು ಅಂತ ಹೇಳ್ತು ಅಂತ ಹೇಳಿದ್ರೆ ನೀವು YMR ಕರೆಕ್ಟಾಗಿ ಮೊದಲನೇ ಸಾಲ್ವ್ ಮಾಡೋಕೆ ಒಂದು ಮಾಡಲ್ ಕ್ವಶನ್ ಪೇಪರ್ ಇಟ್ಕೊಂಡು ಅದ್ರ ಪ್ರಕಾರ ಬಬಲ್ ಸೆಟ್ ಮಾಡಿದ್ರೆ ನೋಡ್ಕೊಳ್ತಾ ಹೋಗ್ಬೇಕು. ಸೇಡ್ ಮಾಡ್ತಾ ಹೋಗ್ತಿರಲ್ಲ ನೀವು, ಅದನ್ನು ವೃತ್ತವನ್ನು ಫಿಲ್ ಮಾಡ್ತಾ ಹೋಗ್ತಿರಲ್ಲ ಅದು ಕರೆಕ್ಟ್ ಮಾಡ್ತಾ ಹೋಗಬೇಕು. ಮಾಡಬೇಕಾದಾಗ ನೀವು ಕರೆಕ್ಟಾಗಿ YMR ಕ್ವಶನ್ಸ್ ಏನು ನೋಡ್ತಾ ಹೋಗ್ತೀರ ಆನ್ಸರ್ ಶೀಟಲ್ಲಿ ಅದು ಕೈ ಮೇಲೆ ಇಟ್ಕೊಂಡು ನೀವು ಮಾಡ್ತಾ ಬನ್ನಿ, ಪ್ರಾಕ್ಟೀಸ್ ಆಗ್ತಾ ಬರುತ್ತೆ. ಇಲ್ಲಾಂತಂದರೆ ಒಂದು ಮಿಸ್ಟೇಕ್ ಆದರೂ ಕೂಡ ನೀವು ಹೊರಗಡೆ ಹೋಗ್ತಾ ಹೋಗ್ತೀರ. ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ ಈ ಟೈಮಲ್ಲಿ ಎಕ್ಸಾಮ್ ಯಾವಾಗ ಕಾಲ್ ಮಾಡ್ತಾನೆ ಹಾಲ್ ಟಿಕೆಟ್ ಬರುತ್ತೆ. ಸೊ ಆವಾಗಿದ್ದಾನೆ ನಾವು MCQs ಜಾಸ್ತಿ ಫೋಕಸ್ ಮಾಡಬೇಕು. ಇದು ಕಂಪ್ಲೀಟ್ಲಿ ಇದು MCQs ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ನಿಮ್ಮ ಮೈಂಡ್ ಅದಕ್ಕೆ ಸೆಟ್ ಮಾಡಬೇಕು, MCQs ಸೆಟ್ ಮಾಡಬೇಕು. ನಿಮ್ಮ ಹತ್ರ ಮಾರ್ಕೆಟಲ್ಲಿ ನಿಮಗೆ ಗೊತ್ತು ಕರ್ನಾಟಕ ಪ್ರತಿಷ್ಠಿತ ಸಂಸ್ಥೆಗಳೆಲ್ಲ ನಿಮಗೆ ಹೋಗಿದ್ದು ಟೆಟ್ ಸೀರೀಸ್ ಎಲ್ಲ ಮಾಡ್ತೇವೆ, ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಅದನ್ನು ಬೈ ಮಾಡಿಕೊಂಡು ಜೆರಾಕ್ಸ್ ತೊಗೊಂಡು ಅದನ್ನು YMR ಸೀಟ್ ಇಟ್ಕೊಂಡು ಮಾರ್ಕ್ ಮಾಡ್ತಾ ಬನ್ನಿ. ನೀವೇನು ಮಾಡ್ತೀರಾ ಅಂತಂದರೆ ಅದನ್ನು ನೀವು ಹಾಗೆ ಸಾಲ್ವ್ ಮಾಡಬಹುದು. ನೀವೇನು ಮಾಡ್ತೀರಾ ಅಂತಂದರೆ ಜೆರಾಕ್ಸ್ ತೊಗೊಳ್ತೀರಾ, ತೊಗೊಂಡು ಕೀ ಆನ್ಸರ್ ನೋಡ್ಕೊಂಡು ಟಿಕ್ ಮಾಡ್ಕೊಂಡು ಹೋಗ್ತೀರಾ ಆನ್ಸರ್ ಸೀಟಲ್ಲಿ, ಅದು ತಪ್ಪೋದು. ಅದ್ರ ಮಾಡ್ಬೋದು YMR ವರ್ಕೌಟ್ ಮಾಡಿ ಅದು ಮ್ಯಾಕ್ಸಿಮಮ್ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಎಕ್ಸಾಮಲ್ಲಿ ಒಂದಷ್ಟು ಮಿಸ್ಟೇಕ್ಗಳು ಮಾಡೋದನ್ನು ಅವಾಯ್ಡ್ ಆಗ್ತಾ ಹೋಗುತ್ತೆ. ಒಂದು ಕ್ವಶನ್ ಆವಾಗದು ಕೂಡ ಅವಾಯ್ಡನ್ನು ಮಾಡ್ತಾ ಬರ್ಬೋದು. ಹಾಗಾಗಿ ಇದೊಂದು YMR ಸೀಟಲ್ಲಿ ನೀವು ಆನ್ಸರ್ ಮಾಡಬೇಕಾದ್ರೆ ಗಮನ ಹರಿಸ್ತಾ ಹೋಗಬೇಕು. ಮತ್ತು YMR ಬಬಲ್ ಸೆಟ್ ಮಾಡಬೇಕಾದ ಕರೆಕ್ಟ್ ಋತುದೊಳಗಡೆ ಫಿಲ್ ಮಾಡಬೇಕು. ಇವೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ, ಪ್ರಾಕ್ಟೀಸ್ ಆಗಿಲ್ಲ ಅಂತಂದರೆ ಇವಾಗ ಇದನ್ನು ಸರಿ ಮಾಡಿ ಇದಕ್ಕೆ ಆನ್ಸರ್ ಇವಾಗ ಎರಡು ಇದಕ್ಕೆ ಆನ್ಸರ್ ಅಂತ ಗೊತ್ತಿರ್ತೀನಿ ಅಂತ ಅಂದ್ಕೊಳಿಸಿ ಈಗ ಆನ್ಸರ್ ಮಾಡಿರ್ತೀವಿ. ಮತ್ತು ಇನ್ನೊಂದು ಸಲ ಓದಬೇಕಾದ್ರೆ ಬಿ ಅನಿಸುತ್ತೆ, ಸೊ ಬಿಗೆ ಹೋಗ್ಬಿಟ್ಟು ಆನ್ಸರ್ ಎರಡು ಕಡೆ ಮಾಡ್ತೀವಿ. ಈ ಥರ ಆನ್ಸರ್ ನಿಮಗೆ ಕ್ವಶನ್ ಕೂಡ ಇದು ಕೂಡ ರಾಂಗ್ ಆಗಬೇಡ, ಡಬಲ್ ಸೆಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಹಾಗಾಗಿ ಡಬಲ್ ಸೆಟ್ ಕೂಡ ಮಾಡಬಾರ್ದು. ನಿಮ್ಮ ಆನ್ಸರ್ ಕೂಡ ಹೋಗುತ್ತೆ, ಅದು ಒಂದು ಸಲ ಮಾಡಿದ್ಮೇಲೆ ಮುಗೀತದ್ದು, ವೇಸ್ಟ್ ಅಷ್ಟೇ. ಸ್ಕ್ಯಾನ್ ಕೂಡ ಆಗೋದಿಲ್ಲ ಪೇಪರ್, ಹಾಗಾಗಿ ಅದನ್ನು ಕೂಡ ನೀವು ಗಮನಿಸ್ಕೋಬೇಕಾಗುತ್ತೆ. ಇನ್ನು ಯಾವ ರೀತಿ ಸಿಲ್ಲಿ ಮಿಸ್ಟೇಕ್ ಮಾಡ್ತಾ ಹೋಗ್ತೀವಿ, ತುಂಬ ಜನ ಏನು ಮಾಡ್ತೀವಿ, ಒಂದು 5-6 ತಿಂಗಳು ಟೈಮ್ ಸಿಗೋದ್ರಿಂದ ಹಗಲು ರಾತ್ರಿ ಓದ್ಕೊಂಡು ತುಂಬ ವರ್ಕ್ ಮಾಡ್ಕೊಂಡು ಬಂದಿರ್ತೀವಿ. ಈ ಎಕ್ಸಾಮ್ ಹತ್ರ ಬರುತ್ತೆ, ಎಕ್ಸಾಮ್ ಹತ್ರ ಪ್ಯಾನಿಕ್ ಆಗಿ ಜ್ವರ ಕೂಡ ಬರ್ಬೋದು, ಅದು ಹೆಲ್ತ್ ಅಪ್ಸೆಟ್ ಆಗ್ಬೋದು. ಇದನ್ನು ನಾವು ಯಾಕಂತ ಎಕ್ಸಾಮ್ ಬಗ್ಗೆ ಯೋಚನೆ ಗೆಲ್ಲೇಬೇಕು ಅಂತ ಯಾವಾಗ ಓದ್ಕೊಳ್ತಾ ಹೋಗ್ತೀವಿ ನಾವುಗಳೆಲ್ಲ, ಆವಾಗಲೇ ಏನೋ ಒಂದು ಕಾನ್ಸಿಯಸ್ ಮಾಡಲಿಕ್ಕೆ ಏನೋ ತಪ್ಪು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ.
ಅದಕ್ಕೆ ಎಕ್ಸಾಮ್ ಬರೀತಾ ಇದ್ದೀರ ಅಷ್ಟೇ, ನಿಮ್ಮ ಲೈಫ್ ಅನ್ನೋ ಜರ್ನಿಲಿ ಒಂದು ಪಾರ್ಟ್ ಅಷ್ಟೇ. ಇದೇ ಸಕ್ಸಸ್ ಅಂತೇನಲ್ಲ, ಎಫ್ ಡಿ ಎ ಆಗಲೇಬೇಕು. ಹೌದಲ್ಲ, ಎಕ್ಸ್ ಡಿಗಿಂತ ಉನ್ನತವಾದ ಹುದ್ದೆಗಳಿವೆ. ಎಫ್ ಡಿ ಎನೇ ಎಂಜಾಯ್ ಮಾಡೋದಲ್ಲ, ನಾನು ತುಂಬ ಸರಿ ಹೇಳೋದಷ್ಟೇ. ಬೇರೆದಕ್ಕೆ ಗೋಲ್ ಇಟ್ಕೊಳ್ಳಿ, ಕೆ ಎಸ್ ಐ ಎಸ್ಗೆ ಇಟ್ಕೊಳ್ಳಿ, ಆ ಕಡೆ ಒಂದು ಫೋಕಸ್ ಮಾಡ್ಕೊಂಡು ಇದು ಹೋಗ್ಬೇಕು. ಈ ಜರ್ನಿಯಲ್ಲಿ ಕೆ ಎಸ್ ಐ ಎಸ್ಗೆ ಹೋಗ್ಬೇಕಾದ್ರೆ ಎಫ್ ಡಿ ಎ ಒಂದು ಪಾರ್ಟ್ ಅಷ್ಟೆ. ಸೊ ಕೆಲವೊಬ್ಬರು ಇಲ್ಲಿಗೆಷ್ಟೇ ಕಾನ್ ಆಗ್ತಾರೆ, ಕೆಲವೊಬ್ಬರು ಇನ್ನೂ ಕೂಡ ಮುಂದಕ್ಕೆ ಹೋಗ್ತಾರೆ. ಹೌದಲ್ಲ, ಸೊ ಅದಕ್ಕೇ ಇದ್ರ ಬಗ್ಗೆ ಇದೇ ಫೈನಲ್, ಇದೇ ಸಕ್ಸಸ್. ಎಫ್ ಡಿ ಎ ಕ್ಲಿಯರ್ ಆದರೆ ಸಕ್ಸಸ್ ಅಲ್ಲ, ಎಫ್ ಡಿ ಎ ಅನ್ನೋದು ಒಂದು ಹುದ್ದೆ ಮಾತ್ರ ಅಷ್ಟೆ. ಸೊ ಹಾಗಾಗಿ ಅದಕ್ಕೆ ಏನು ಪ್ರಯತ್ನ ಹಾಕಬೇಕು ಮಾಡಿರ್ತೀರಾ, ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಇಷ್ಟೆಲ್ಲ ವರ್ಕೌಟ್ ಮಾಡಿ ಬೆಳಗ್ಗಿಂದ ಸಂಜೆವರೆಗೆ ಓದಿ, ಹೌದಲ್ಲ, ಒಂದು 5-6 ತಿಂಗಳು ವರ್ಕೌಟ್ ಮಾಡಿ, ಈ ಟೈಮಲ್ಲಿ ಎಕ್ಸಾಮ್ ಹಿಂದಿನ ದಿನ ಜ್ವರ ಬಂದ್ರೆ, ಅಥವಾ ಈ ವೀಕಲ್ಲಿ ನೀವೇನಾದ್ರೂ ಈ ಟೈಮಲ್ಲಿ ನೀವೇನಾದ್ರೂ ಜ್ವರ ಬಂದು ಅಥವಾ ಇನ್ನೊಂದೇನೋ ಹಾಗೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ, ಅಟ್ಲೀಸ್ಟ್ ಎಕ್ಸಾಮ್ ಹಾಲಲ್ಲಿ ನಿಮಗೆ 2-3 ಕ್ವೆಶನ್ಸ್ ಆದರೂ ರಾಂಗ್ ಮಾಡ್ತೀರಾ. ಸೊ ಹಾಗಾಗಿ ಹೆಲ್ತ್ ಕೂಡ ಕರೆಕ್ಟಾಗಿ ನೋಡ್ಕೋಬೇಕು. ಹೌದಲ್ಲ, ಮತ್ತು ನೀವು ಏನು ಇದುವರೆಗೂ ಓದ್ಕೊಂಡು ಬಂದಿದ್ದೀರಾ ಅವೆಲ್ಲನೂ ಕೂಡ ಮೆಮೊರಿಯಲ್ ಕೂತ್ಕೊಂಡು, ಶಾರ್ಟ್ ಟರ್ಮ್ ಮೆಮೊರಿಯಲ್ ಕೂತ್ಕೊಂಡಿರುತ್ತೆ, ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗಬೇಕು. ಸೊ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಬೇಕು ಅಂತ ಹೇಳಿದಾಗ ಮತ್ತೊಂದು ರೈಟಿಂಗ್ ಪ್ರಾಕ್ಟೀಸ್ ಎಲ್ಲ ಬೇಕಾಗುತ್ತೆ. ಈ ಟೈಪ್ ರೈಟಿಂಗ್ ಪ್ರಾಕ್ಟೀಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ. ಅದಕ್ಕೆ ನೀವೇನು ಮಾಡಬೇಕು, ರೀಕಾಲ್, ಜಸ್ಟ್ ರೀಕಾಲ್. ಮಲ್ಲಿಕೊಂಡಾಗ ಕೂಡ ಅದೇ ಯೋಚನೆ ಮಾಡ್ತಿರ್ಬೇಕು, ಫ್ರೀ ಸಿಕ್ಕಿದಾಗೆಲ್ಲ ರೀಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ವೇಳೆ ಈ ಟೈಮಲ್ಲಿ ನೀವು ಯಾರ ಹತ್ರ ಜಗಳ ಹಾಡಿದ್ರೆ, ಫ್ರೆಂಡ್ಸ್ ಹತ್ರ ಮುನಿಸ್ಕೊಂಡ್ರೆ, ಬೇಜಾರು ಮಾಡಿಕೊಂಡ್ರೆ, ಇದರಿಂದನೂ ಕೂಡ ನಿಮಗೆ ತೊಂದರೆ ಆಗೋದು. ಕಾರಣ ಏನಂತಂದರೆ, ನೀವು ಬೆಳಗ್ಗಿಂದ ಓದಿರ್ತೀರ, 4-5 ಮಂತ್ಸಿಂದ ಓದಿರ್ತೀರ, ಒಬ್ಬರ ಹತ್ರ ಜೋರಾಗಿ ಜಗಳ ಹಾಕ್ಬಿಡಿ, ಓದಿರೋದಷ್ಟು ಒಂದು ಅಟ್ಲೀಸ್ಟ್ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿದ್ರಷ್ಟು ಕೂಡ ಮರ್ತೋಗುತ್ತೆ. ಈ ಥರದ್ದು ಸಣ್ಣ ಹತ್ರ ಜಗಳ ಹಾಡೋದಾಗಲಿ, ಮತ್ತು ಮೊಬೈಲಲ್ಲಿ ಜಾಸ್ತಿ ಮಾತಾಡೋದಾಗಲಿ, ನಾನು ಹೇಳೋದಂದರೆ ಮೊಬೈಲಲ್ಲಿ ಮಾತಾಡೋದಾಗಲಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ತಪ್ಪು ಅಂತ ಹೇಳ್ತೀನಿ, ಅದೇ ಹಾಂ ಮೊಬೈಲ್ ಯೂಸ್ ಮಾಡೋ ತಪ್ಪು ಅಂತ ನಾನು ಹೇಳೋದು. ಯಾಕಂದರೆ ಮೊಬೈಲ್ ಇವತ್ತು ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ನೀವು ಡಿಕ್ಷನರಿಯಲ್ಲಿ ನಾವು ಹೋಗ್ಬಿಟ್ಟು ಒಂದು ಪದಕ್ಕೆ ಮೀನಿಂಗ್ ಹುಡುಕಬೇಕು ಅಂದರೆ ಅಷ್ಟು ಟೈಮ್ ತೊಗೊಳುತ್ತೆ. ನೀವು ಅದೇ ನಿಮ್ಮ ಮೊಬೈಲ್ ಆದರೆ ಪರ್ ಸೆಕೆಂಡಲ್ಲಿ ಸಿಗ್ತಾ ಹೋಗುತ್ತೆ ನನಗೆ. ಮತ್ತು ನಿಮಗೆ ಒಂದು ವರ್ಡ್ ಸಿಕ್ತು ಅಂತ ಹೇಳಿದ್ರೆ, ಇವಾಗ ಎಕಾಲಜಿ ಆಗ್ಬೋದು ಅಥವಾ ಎಕನಾಮಿಕ್ಸ್ ಆಗ್ಬೋದು, ಇವೆಲ್ಲ ಟರ್ಮಿನಾಲಜಿ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಇದ್ರ ಮೊಬೈಲ್ ಮೇಲೆ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊತು ಅಂದರೆ ಪರ್ ಸೆಕೆಂಡಲ್ಲಿ ಆನ್ಸರ್ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಹಾಗಾಗಿ ಏನಂತೂ ಮೊಬೈಲಿಂದ ಹೇಗೆ ಬೇಕೋ ಬಳಕೆ ಮಾಡ್ಕೊಳ್ಳಿ ಅಷ್ಟೇ. ಮೊಬೈಲಿಂದ ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿ ಅಂತ ನಾನು ಹೇಳೋದಿಲ್ಲ. ಮೊಬೈಲ್ ಇವತ್ತೊಂದು ಪಾರ್ಟ್ ಆಗಿಬಿಟ್ಟಿದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಸೊ ಅದನ್ನು ಸೋಷಿಯಲ್ ಮೀಡಿಯಾನ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಹಾಗಾಗಿ ಮೊಬೈಲ್ನ ಸದ್ಬಳಕೆ ಮಾಡ್ಕೊಳ್ತಾ ಬನ್ನಿ ಕರೆಕ್ಟಾಗಿ. ಅದರಲ್ಲಿ ನಿಮ್ಗೆ ಯಾರ್ಯಾರು ಬೇಡ ಅದನ್ನೆಲ್ಲೂ ಕೂಡ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾ ಬಂತ, ಬೇಡದೇದೆಲ್ಲ ಹೊರಗಡೆ ಇಟ್ಟು ನಿಮಗೆ ಯಾವ್ದು ಬೇಕೋ ಅದನ್ನು ನೋಡ್ತಾ ಬರಬೇಕು. ಸೊ ಮೊದಲೇದೇನು ಇಷ್ಟೆಲ್ಲ ಮಾಡಿಕೊಂಡು ಬೆಳಗ್ಗಿಂದ ಸಂಜೆವರೆಗೂ ಓದಿ ಒಬ್ಬರ ಜೊತೆ ಜಗಳ ಆಡಿದಾಗ ಹೇಗೆ ನಮ್ಮ ತಲೆಯಿಂದ ಅಷ್ಟು ವಿಷಯಗಳು ಹೋಗ್ತವೋ ಅದೇ ರೀತಿಯಲ್ಲಿ 5-6 ತಿಂಗಳಿಂದ ವರ್ಕ್ ಮಾಡಿ ಈ ಟೈಮಲ್ಲಿ ನೀವು ಎಫರ್ಟ್ ಕರೆಕ್ಟಾಗಿ ಹಾಕಿಲ್ಲ ಅಂತ ಹೇಳಿದ್ರೆ, ತುಂಬ ಜನ ನಾನು ವೀಡಿಯೋ ಕೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಜನ ಇಂಥ ಮಿಸ್ಟೇಕ್ಗಳು ಮಾಡ್ಕೊಂಡು ಇನ್ನೂ ಕೂಡ ಇದೇ ಇರ್ತೀವಿ. ಯಾಕೆ ಪ್ರತಿ ಸರ್ ಎಕ್ಸಾಮಲ್ಲೂ ಕೂಡ 1 ಮಾರ್ಕ್ಸಿಂದ ಹೆಚ್ಚು ಕ್ಲಿಯರ್ ಆಗದೆ ಇರೋರ ಸಂಖ್ಯೆ ನಾನು ಕೂಡ ನಮ್ಮ ಹತ್ರ ಬಂದು ಕೂಡ ಹೇಳಿರ್ತಾರೆ, ಮಾರ್ಕ್ಸ್ ಕೂಡ ನೋಡಿರ್ತೀವಿ ನಾವು ಕೂಡ. ಆದರೆ ಸಕ್ಸಸ್ ಅಂತ ಅಂದ್ಕೊಳ್ಳೋದಿಲ್ಲಲ್ಲ, ಯಾವಾಗ ಎಕ್ಸಾಮ್ ಕ್ಲಿಯರ್ ಆಗುತ್ತೋ, ಕಟ್ ಆಫ್ ಆಗುತ್ತೋ, ಕಟ್ ಆಫಲ್ಲಿ ನಮ್ದು ಹೆಸರು ಬರುತ್ತೋ, ಆವಾಗ ಮಾತ್ರ ಎಕ್ಸಾಮ್ ಕ್ಲಿಯರ್, ಸಮಾಜ ಒಪ್ಕೊಳ್ಳೋದು. ನಿಮ್ಗೆ ಸಪೋರ್ಟ್ ಮಾಡೋರು ಕೂಡ ಎಲ್ಲಿವರೆಗೆ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್. ಅದಕ್ಕೆ ನೀವು ಪ್ಯಾನಿಕ್ ಆಗೋದು ಬೇಡ, ನಾರ್ಮಲಾಗಿ ಎಕ್ಸಾಮ್ ಪ್ರಿಪೇರ್ ಆಗಿದ್ವಿ. ಧೈರ್ಯ ಬೇಕು, ಪ್ರತಿಯೊಂದಕ್ಕೂ ಧೈರ್ಯ ಇರಬೇಕು ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೊಳ್ಳಿಕ್ಕೆ. ಹೌದಲ್ಲ, ನೀವು ಏನು ಓದಿಲ್ಲ ಅಂದರೂ ಪರವಾಗಿಲ್ಲ, ಕರೆಕ್ಟಾಗಿ ಎಕ್ಸಾಮ್ ಫೇಸ್ ಮಾಡಿ. ಒಂದಷ್ಟು 40-50 ಕ್ವೆಶನ್ಸ್ ಅಂತೂ ಕರೆಕ್ಟ್ ಇರುತ್ತೆ, ಅದ್ರ ಮೇಲೆ ಏನು ಓದ್ಕೊಂಡು ಇರ್ತೀರ ಅದೊಂದು ಸ್ವಲ್ಪ ಎಫರ್ಟ್ ಆಗ್ತು ಅಂತಾರೆ, ಇನ್ನೊಂದು 20 ಕ್ವೆಶನ್ ಜಾಸ್ತಿ ಆಗುತ್ತೆ. ಯಾರು ಹಾರ್ಡ್ ವರ್ಕ್ ಮಾಡಿರ್ತೀರಾ ಅವರಿಗೆ ಕರೆಕ್ಟಾಗಿ ಕ್ವೆಶನ್ ಪೇಪರ್ನ ಓದಿ ಆನ್ಸರನ್ನು ಮಾಡ್ತಾ ಇತ್ತು ಅಂದರೆ ಪ್ರಾಕ್ಟೀಸ್ ಆಗಬೇಕು. ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ಮಾಡಲ್ ಕ್ವೆಶನ್ ಪೇಪರ್, ಲಾಸ್ಟ್ ವೀಡಿಯೋದಲ್ಲಿ ಒಂದು ಎಫ್ ಡಿ ಎಗೆ ಮಾಡಿದ್ದೆ ನಾನು, ಅದರಲ್ಲೇ ಹೇಳಿದ್ದೆ ಮಾಡಲ್ ಕ್ವೆಶನ್ ಪೇಪರ್ ಜಾಸ್ತಿ ಫೋಕಸ್ ಮಾಡಿ, ಫೋಕಸ್ ಮಾಡಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಫೋಕಸ್ ಮಾಡಿ ಅಂತ, ಇಶ್ಯೂಸ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳಿದ್ದೆ. ಅಷ್ಟು ವರ್ಕ್ ಮಾಡೋರಿಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಅಪ್ಪಿ ತಪ್ಪಿ ನಮಗೆ ರಿಸಲ್ಟ್ ಬಗ್ಗೆ ಇವತ್ತು ಯೋಚನೆ ಮಾಡೋದು ಬೇಡ. ಏನಾಗುತ್ತೋ ಅದು ಫಸ್ಟ್ ಅಟೆಂಪ್ಟ್ ಕೊಡಿ, ಅದಾದಮೇಲೆ ಮುಂದೆ ಡಿಸೈಡ್ ಮಾಡಲಿಕ್ಕೆ ನಿಮಗೆ STA ಸಿಗ್ತಾ ಇದೆ, KAS ಸಿಗ್ತಾ ಇದೆ, ಗ್ರೂಪ್ ಸಿ ಎಕ್ಸಾಮ್ ಸಿಗ್ತಾ ಇದೆ, ಅದರಲ್ಲಿ ಮಿಕ್ಕದೆಲ್ಲ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಬಂದಾಗ ಲಾಸ್ಟಲ್ಲಿ ಬಂದ ಕ್ವೆಶನ್ ಪೇಪರ್ಸ್ ಮೇಲೆ ವರ್ಕ್ ಮಾಡೋದು. ಫಾರ್ ಎಕ್ಸಾಂಪಲ್, ನಾವು ಆನ್ಸರ್ ಶೀಟ್ ನಾವು ಎಕ್ಸಾಮಲ್ಲಿ ಆನ್ಸರ್ ಮಾಡಬೇಕಾದಾಗ ಆ ಕ್ವೆಶನ್ ಪೇಪರನ್ನು ಒಂದೇ ಸರಿ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಮತ್ತು ಲಾಸ್ಟಲ್ಲಿ ಎಲ್ಲದನ್ನು ಕೂಡ 100 ಮುಗಿಸ್ಬಿಡ್ತೀವಿ. 1 ಅವರಲ್ಲೇ ತುಂಬ ಜನ ಮುಗಿಸ್ಬಿಡ್ತಾರೆ, ಇದು ಹಾಕಬೇಡ. ಸೊ ನೀವು ಎಕ್ಸಾಮ್ ಪೇಪರಲ್ಲಿ ಆನ್ಸರ್ ಮಾಡಬೇಕು ಅಂದಾಗ ಅಟ್ಲೀಸ್ಟ್ 2 ರೀಡಿಂಗ್ ಅಥವಾ 3 ರೀಡಿಂಗ್ ಆದರೂ ಕೊಡಬೇಕಾಗುತ್ತೆ. ಫಸ್ಟ್ ರೀಡಿಂಗಲ್ಲಿ ನಿಮಗೆ 100% ಕರೆಕ್ಟ್ ಮತ್ತು ಯಾವ ಕ್ವೆಶನ್ಸ್ ಅನಿಸುತ್ತೋ ದಯವಿಟ್ಟು ಅದನ್ನು ಮಾರ್ಕ್ ಮಾಡ್ತಾ ಬನ್ನಿ. ಸೆಕೆಂಡ್ ರೀಡಿಂಗಲ್ಲಿ ಅಟ್ಲೀಸ್ಟ್ ನಿಮಗೆ 75%, 80% ಅಂತ ಯಾವುದು ಅಕ್ಯುರೇಸಿ ಇರುತ್ತೋ ಅದನ್ನು ನೀವು ಮಾಡ್ತಾ ಬನ್ನಿ. 3ನೇ ರೀಡಿಂಗ್ಗೆ ಬಂದಾಗ ಯಾವ ಬಂದು ಪ್ರತಿಯೊಂದು ಬಿಟ್ಟದನ್ನು ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಅಲ್ಲಿ ರಾ ಸೀಟ್ ಇರುತ್ತೆ ಅಥವಾ ಪೆನ್ಸಿಲ್ ಕ್ಯಾರಿ ಮಾಡಿ ನಿಮ್ಮ ಜೊತೆಗೇನೆ. ಹೌದಲ್ಲ, ಮತ್ತು ಆ ಮಾರ್ಕನ್ನು ಮಾಡೋ ಬಿಟ್ಟಿರೋ ಕ್ವೆಶನ್ಸ್ನ ಫಿಲ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕು. ಹಾಗೆ ಕ್ವೆಶನ್ ಪೇಪರ್ನ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನೀವು ಎಕ್ಸಾಮಲ್ಲಿ ಸಾಮಾನ್ಯವಾಗಿ ಕ್ವೆಶನ್ಸ್ ಓದಬೇಕಾದ್ರೆ ಆ ಕ್ವೆಶನ್ಸ್ ಓದ್ತಾ ಇರಬೇಕಾದ್ರೆ ಒಂದು ಆಪ್ಷನ್ಸ್ ತಲೆಗೆ ಬರುತ್ತೆ. ಬಹುತೇಕ ದುರಾದೃಷ್ಟ ಏನಂತಂದರೆ ಆಪ್ಷನ್ಸ್ ತಲೆಗೆ ಬರುತ್ತಲ್ಲ, ಅದೇನಾದರೂ
ನಾವು ಅದನ್ನು ಅರ್ಥ ಮಾಡ್ಕೊಳ್ತೇವೆ ನಾವೇನು ಮಾಡ್ತಾ ಬರ್ತೀವಿ ಅಂತ ಹೇಳಿದ್ರೆ ಕ್ವಶನ್ಸ್ ಓದಬೇಕಾದ್ರೆ ನಾವು ಆಪ್ಷನ್ಸ್ ತಲೆಗೆ ಬಂತು ಅಂದರೆ ಯಾಕಂದ್ರೆ ಯಾವಾಗ ಬರುತ್ತೆ ಅಂದರೆ ರಿಲೇಟೆಡ್ ಯಾವುದೋ ಒಂದು ಇಶ್ಯೂಸ್ ನಾವು ಓದಿರ್ತೀವಿ. ಸೊ ಹಾಗಾಗಿ ತಲೆಗೆ ಬಂದುಬಿಡ್ತು, ತಕ್ಷಣ ಮಾರ್ಕ್ ಮಾಡಿಬಿಡ್ತು. ತುಂಬ ಜನ ಹುಡುಗರು ಕೂಡ ಇದೇ ಮಾಡ್ತಾರೆ. ಸೊ ನಮ್ಮ ಟೆಸ್ಟಲ್ಲಿ ಬರುವಂಥ ಹುಡುಗರುಗಳು ಕೂಡ ಇದೇ ಮಾಡಿರ್ತಾರೆ, ನಾವು ಹೇಳಿರ್ತೀವಿ ಇಂಥ ಮಿಸ್ಟೇಕ್ನ ಮಾಡಬೇಡಿ ಅಂತ. ಸೇಮ್ ಇದೇ ಅದಕ್ಕೆ ಹಿಡಿದು ಮೊದಲೇ ಮಾಡಲ್ ಕ್ವಶನ್ ಮಾಡ್ತು ಅಂತ ಹೇಳಿದ್ರೆ ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ನೀವು ಅವಾಯ್ಡ್ ಮಾಡ್ತಾ ಬರ್ಬೋದು. ಸೊ ಅದಕ್ಕೇ ಒಂದು ಕ್ವಶನ್ನ ತೊಗೊಂಡು ನೀಟಾಗಿ ಕ್ವಶನ್ಸನ್ನು ಓದಿ ಅದಾದಮೇಲೆ ಒಂದು ಆಪ್ಷನ್ಸ್ ಬರುತ್ತಲ್ಲ, ಅದು ಬೆಸ್ಟ್ ಆನ್ಸರ್ ಆಗಿರೋ ಸಾಧ್ಯತೆಗಳು ಹೆಚ್ಚಿರ್ತಾ ಹೋಗುತ್ತೆ. ಜಸ್ಟ್ ನೀವು ಅದನ್ನು ಫೋಕಸ್ ಮಾಡಿ, ಫಸ್ಟ್ ಅಟ್ ರೈಡಿಂಗಲ್ಲಿ ಆಗಿಲ್ಲ, ಸೆಕೆಂಡ್ ರೈಡಿಂಗಲ್ಲಿ ಕೂಡ ಟ್ರೈ ಮಾಡಿ, ಮತ್ತು ಸ್ಟಾರ್ಟಿಂಗಲ್ಲೇ ಮೆಂಟಲ್ ಹ್ಯಾಬಿಟಿ ಕ್ವಶನ್ಸ್ ಕೂಡ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ಮೆಂಟಲ್ ಹ್ಯಾಬಿಟಿ ತೊಗೊಂಡು ಟೈಮ್ಗಿನ್ನ ಕಿಲ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. 90 minutes ಅಷ್ಟೇ ಡ್ಯೂರೇಷನ್ ಇರುತ್ತೆ, ಆ 90 minutes ಸ್ಪೀಡ್ ರೀಡಿಂಗ್ ಜಾಸ್ತಿ ಇರಬೇಕಾಗುತ್ತೆ ನಿಮಗೆ. ಮೆಂಟಲ್ ಹ್ಯಾಬಿಟಿಯನ್ನು ಬೇರೆ ಸಬ್ಜೆಕ್ಟ್ಗಳು ಕಂಪ್ಲೀಟ್ ಮಾಡ್ಕೊಂಡು ಲಾಸ್ಟಲ್ಲಿ ತೊಗೊಂಡ್ರೆ ಟೈಮ್ ಇರುತ್ತೆ, ಟೈಮ್ ಪ್ರಕಾರ ನೀವು ಮಾಡ್ಕೊಳ್ತಾ ಬರ್ಬೋದು. ಅದರಲ್ಲೂ ಕೂಡ ರೀಸನಿಂಗ್ ಫಸ್ಟ್ ಕವರ್ ಮಾಡಿ ಆಮೇಲೆ ಆಪ್ಟಿಟ್ಯೂಡ್ನ ಕೈ ಹಾಕಿ, ಅಥವಾ ನಿಮ್ಗೆ ಯಾವ ಸ್ಟ್ರಾಂಗ್ ಇದ್ರೆ ಫಸ್ಟ್ ಅದನ್ನ ಕೈ ಹಾಕ್ಬೋದು. ಹೌದಲ್ಲ, ಸೊ ಅದನ್ನು ಹೇಳ್ತಾ ಬರೋದೇನಂತಂದ್ರೆ ಜಸ್ಟ್ ವರ್ಕ್, ವರ್ಕನ್ನು ಕರೆಕ್ಟಾಗಿ ಫೋಕಸ್ ಮಾಡಿ, ಕೂಲಾಗಿರಿ ಮತ್ತು ಕಾಮ್ ಆಗಿರ್ತಾವೆ. ಎಕ್ಸಾಮ್ ಹತ್ರ ಇದೆ, ಈ ಟೈಮಲ್ಲಿ ಹೊಸ್ದಾಗಿ ಏನೂ ಕೂಡ ಓದಲಿಕ್ಕೆ ಹೋಗ್ಬಾರ್ದು. ಹೊಸ್ದಾಗಿ ಕಲ್ತ್ಕೊಂಡು ನೀವು ಮಾಡೋಂಥದ್ದು ಏನಿರೋದಿಲ್ಲ ಇಲ್ಲಿ. ಇದುವರೆಗೆ ಏನು ಓದಿರ್ತೀರ ಅದನ್ನೇ ಪ್ರೆಸೆಂಟೇಷನ್ ಕರೆಕ್ಟಾಗಿರಲಿ, ಪ್ಯಾನಿಕ್ ಆಗಲಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ, ಎಲ್ಲನೂ ಕೂಡ ಈಸಿಯಾಗಿ ತೊಗೊಳ್ತಾ ಬನ್ನಿ. ಮತ್ತು ಧೈರ್ಯ ಒಂದಿತ್ತು ಅಂದರೆ ಏನು ಬೇಕಾದ್ರೂ ಕೂಡ ನೀವು ಸಾಧನೆಯನ್ನು ಮಾಡ್ತಾ ಬರ್ಬೋದು ಸ್ನೇಹಿತರೆ. ಹೌದಲ್ಲ, ಮತ್ತು ಯಾಕಂದರೆ ಮತ್ತೆ ನಾವೇನು ಮಾಡ್ತಾ ಬರುತ್ತೆ, ನೆಕ್ಸ್ಟಲ್ಲೂ ಕೂಡ ನಮಗೆ STA ಎಕ್ಸಾಮ್ ಎಲ್ಲ ಇದೆ. ಅದೆಲ್ಲ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ನಾನು ಮತ್ತೆ ಭೇಟಿ ಮಾಡುತ್ತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.